ಅದೇ ಮೇಡಮ್, ನಾನು ಕೇಳ್ತಾ ಇರೋದು ಏನಾಯ್ತು ಅಂತ. ಅಲ್ಲ, ನೀನ್ ಮತ್ತೆ ಅದೇ ಫಿಲಂ ನೋಡಕ್ ಹೇಗ್ ಒಪ್ಕೊಂಡೆ? ಆ ಸಿದ್ಧಾರ್ಥನ್ ವಿಷಯದಲ್ಲಿ ಇದುವರೆಗೂ ನಾನು ತುಂಬಾ ಒರಟಾಗಿ ನಡ್ಕೊಂಡ್ಬಿಟ್ನೇನು ಅನ್ನೋ ಗಿಲ್ಟ್ ಕಾಡ್ತಾ ಇದೆ ಕಣೆ ನನ್ಗೆ. ಓ ಹಾಗ, ಪಾಪ. ನಾನು ಅವನ ಜೊತೆ ಸರಿಯಾಗಿ ನಡ್ಕೊಳ್ಲಿಲ್ಲ, ಪಾಪ. ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಓಹೋ, ನಿನ್ ನಡವಳಿಕೆ ಪ್ರಾಯಶ್ಚಿತ ಅರ್ಥವಾಗಿ ನೀನ್ ಅವನ ಜೊತೆ ಸಿನಿಮಾ ನೋಡಕ್ ಒಪ್ಕೊಂಡೆ. ಹೌದು ಕಣೆ, ಅವನ್ ಕರ್ದಾಗ ಬರಲ್ಲ ಅಂತ ಹೇಳೋದಕ್ಕೆ ಮನ್ಸೇ ಬರ್ಲಿಲ್ಲ, ಪಾಪ. ನಂಗೆ ಅರ್ಥ ಆಗತ್ತೆ ಕಣೆ, ನೀನು ಇಂಥ ಕಠಿಣವಾದ ನಿರ್ಧಾರ ತಗೊಳಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿರ್ತೀಯ ಅಂತ. ಏಯ್ ನಿಲ್ಸೆ, ಎಲ್ಲದಕ್ಕೂ ಅದೆಂಥದೋ ವ್ಯಂಗ್ಯ ನಿಂದು. ಹ್ಞೂ ಸರಿ ಬಿಡು, ನೀನು ಅವನ ಕಡೆ ವಾಲ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವತ್ತು ಆಫೀಸ್ನಲ್ಲಿ ಆ ಇನ್ಸಿಡೆಂಟ್ ನಡೀತಲ್ಲ, ಅವತ್ತಿಂದನೇ ಅವನ ಬಗ್ಗೆ ನನಗಿದ್ದ ಅಭಿಪ್ರಾಯ ಬದಲಾಗೋದಕ್ಕೆ ಶುರುವಾಯಿತು. ಅವನ ಬಗ್ಗೆ ಅಷ್ಟೊಂದು ನಿಷ್ಠುರವಾಗಿ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅನ್ಸುತ್ತೆ. ಪ್ಲೀಸ್, ನಾನು ಯಾರ ಬಗ್ಗೆ ಏನು ಯೋಚಿಸ್ಬೇಕು ಅನ್ನೋ ವಿಷಯದಲ್ಲಿ ನಿನ್ನ ಉಪದೇಶ ಏನು ಬೇಕಾಗಿಲ್ಲ. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಎಲ್ಗೂ ಬರ್ತಾ ಇಲ್ಲ, ತಿಳೀತಾ? ಹಾಗೆಲ್ಲ ಹೇಳ್ಬೇಡ್ವೆ, ಪಾಪ ಗೌತಮ್ ಬೇಜಾರು ಮಾಡ್ಕೋತಾರೆ. ಹೇ ಕರೆಕ್ಟು, ಎಷ್ಟು ವಿಚಿತ್ರ ಅಲ್ವಾ, ಗೌತಮ್ ನನ್ನ ಇನ್ವೈಟ್ ಮಾಡೋದು ಅಂದರೆ ರಿಡಿಕ್ಯುಲಸ್. ಹೌದಲ್ಲ, ನನಗೂ ಹಾಗೆ ಅನ್ನಿಸ್ತು, ಇದೇನಪ್ಪ ಹೀಗೆ ಅಂತ. ಪ್ಲೀಸ್ ನನ್ನ ಜೊತೆ ಬಾರೆ. ಇಲ್ಲ ಕಣೆ, ನಾನು ಬರಲ್ಲ. ಪ್ಲೀಸ್ ಕಣೆ, ನನಗೋಸ್ಕರ. ಸಿಲ್ಲಿಯಾಗಿ ಆಡ್ಬೇಡ್ವೆ, ನಿನ್ಗೇನೋ ತಲೆ ಕೆಟ್ಟಿದೆ ಮತ್ತೆ ಹೋಗ್ತಿದ್ಯಾ ಅಂದ್ರೆ ನಾನು ಬರ್ಬೇಕಾ? ನನ್ಗೇನು ಬೇರೆ ಕೆಲಸ ಇಲ್ವಾ? ಅಯ್ಯೋ, ನಾನು ಒಬ್ಳೆ ಅವನ ಜೊತೆ ಹೇಗೆ ಹೋಗ್ಲಿ? ಅದನ್ನ ನೀನು ಒಪ್ಕೊಳ್ಳೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಈಗೇನಾಗಿದೆ, ಫೋನ್ ಮಾಡಿ ಬರಕ್ಕಾಗಲ್ಲ, ಏನೋ ಕೆಲಸ ಇದೆ ಅಂತ ಹೇಳ್ಬಿಡು. ಹಾಗೆಲ್ಲ ಮಾಡಕ್ಕಾಗಲ್ಲ. ಹಾಗಿದ್ರೆ ಅನ್ಭವಿಸು. ಸರಿ ನಡಿ, ಹೋಗೋಣ. ನಾನು ನಮ್ಮ ಮನೆಗೆ ಬಂದಿದ್ದೀನ ಅಥವಾ ತಪ್ಪಿ ಬೇರೆಯವ್ರ ಮನೆಗೆ ಬಂದಿದ್ದೀನ? ಅವಳು ಬರ್ಬೇಕು. ಅದೇನು ಆಶ್ಚರ್ಯ, ಇವತ್ತು ಮನೇಲಿ ಇದ್ಬಿಟ್ಟಿದ್ಯಾ? ಅಪ್ಪ ಪ್ಲೀಸ್, ಈ ವ್ಯಂಗ್ಯ ಎಲ್ಲ ಬೇಡ. ಸಾರಿ ಸಾರಿ, ನಾನು ಸಂತೋಷದಿಂದ ಡ್ಯಾನ್ಸ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಅಪ್ಪ ನಾನು ಎರಡು ದಿನದಿಂದ ಮನೇಲೇ ಇದ್ದೀನಿ, ನೀವು ನೋಟಿಸ್ ಮಾಡಿಲ್ಲ ಅನ್ಸುತ್ತೆ. ಹೌದಾ, ರಿಯಲಿ ಸಾರಿ ಅಗೇನ್. ಅಲ್ಲ, ನಾನು ನೋಟಿಸ್ ಮಾಡದೇ ಇರೋದಕ್ಕೆ. ಓ ಗಾಡ್, ಸ್ನೇಹ ಈ ಚೆಕ್ಕನ್ನು ತಗೊಂಡು ಹೋಗೋಕ್ಕೆ ಮರ್ತು ಬಿಟ್ಟಿದ್ದಾಳೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಮನೇಲಿ ಕೂತ್ಕೊಂಡು ನೀನು ದೇಶೋದ್ಧಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ನೀನು ತಪ್ಪು ತಿಳ್ಕೊಂಡಿದ್ಯಾ? ಸುಮ್ಮನೆ ಸೋಂಬೇರಿ ಥರ ಹೀಗೆ ಕೂತಿದ್ರೆ ಏನು ಪ್ರಯೋಜನ ಬಂತ ಹೇಳು? ಆಗ ನೀನು ಮನೇಲಿದ್ರು ಅಷ್ಟೇ, ಹೊರಗಡೆ ಇದ್ರೂ ಅಷ್ಟೇ, ವೇಸ್ಟು. ಸರಿ, ನಾನು ಏನು ಮಾಡಬೇಕಾಗಿತ್ತು ಅಂತ ನಿಮ್ಮ ಅಭಿಪ್ರಾಯದಲ್ಲಿ? ಮಾಡೋದಕ್ಕೆ ನೂರಾರು ಕೆಲಸಗಳಿರುತ್ತೆ, ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತ ಗಮನಿಸಿ ನೋಡಿದರೆ ಆಗ ತಿಳಿಯುತ್ತೆ. ಅದು ಬಿಟ್ಟು ಸ್ವಾರ್ಥಿಗಳ ಹಾಗೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ತಿಳಿಯುತ್ತೆ ಹೇಳು? ಇತ್ತೀಚೆಗೆ ಮನೆ ಕಡೆ ಗಮನನೇ ಇಲ್ಲ ನಿನಗೆ. ಸ್ನೇಹ ಪಾಪ ಅವಸರದಲ್ಲಿ ಚೆಕ್ ಮರ್ತೋದು. ಏನೇ ಕೆಲಸ ಆಗಬೇಕಾದ್ರೂ ನಾನು ಅವಳ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಟ್ಯಾಕ್ಸ್ ಕಟ್ಟು ಅಂತ ನನಗೆ ಹೇಳಿದ್ರೆ ಕಟ್ತಾ ಇದ್ದೆ, ಹೇಳ್ದೇನೆ ಹೋದ್ರೆ? ನಾನ್ಯಾಕೋ ಬಂದು ಹೇಳ್ಬೇಕು ನಿಂಗೆ? ಇದು ಮನೆ ವಿಚಾರ, ನಿನಗೂ ಸೇರಿದ ವಿಷಯ, ನೀನು ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು ತಾನೆ? ಅಲ್ಲಪ್ಪ,
ವಿಷಯ ಹೀಗಿದೆ ಅಂತ ನನಗೆ ಹೇಳದೆ ಹೋದ್ರೆ ಹೇಗೆ ಗೊತ್ತಾಯ್ತು ನನಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ? ಅಯ್ಯೋ, ನಿನ್ನ ಹತ್ರ ವಾದ ಮಾಡಿ ಏನು ಪ್ರಯೋಜನ ಇಲ್ಲ ಬಿಡು. ಪ್ಲೀಸ್ ಅಪ್ಪ, ನಾನು ವಾದ ಮಾಡ್ತಾ ಇಲ್ಲ, ಇರೋ ವಿಚಾರ ಹೇಳ್ತಾ ಇದ್ದೀನಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಲಹರಣ ಮಾಡಿ ನನ್ನನ್ನು ರೇಗಿಸ್ಬೇಕು ಅಂತ ಮನಸ್ಸು ಮಾಡಿದ್ಯಾ ಅನ್ಸತ್ತೆ ನನಗೆ? ಏನು ಮಾಡಿದ್ರು ಅನುಮಾನ ದೃಷ್ಟಿಯಿಂದನೇ ನೋಡಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ನಾನೇನು ಹೇಳಕ್ಕೆ ಸಾಧ್ಯ ಇಲ್ಲ. ರಘು, ನನ್ನ ಮಾತನ್ನು ಅರ್ಥ ಮಾಡ್ಕೋ. ನೀನು ಪ್ರಯತ್ನ ಪಟ್ಟರೆ ನಿನ್ನಿಂದ ಅದು ಸಾಧ್ಯ ಅಂತ ನನಗೆ ಗೊತ್ತು. ಯಾರೋ ಹೊರಗಿನಂತರ ಇರದೇನೆ ಮನೆಯವ್ರ ಥರ ಇರಪ್ಪ ಅಂತ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ನಾನು ಈ ಮನೆಯವನು ಅಂತ ತಿಳ್ಕೊಂಡು ಹಾಗೆ ವರ್ತಿಸೋದಕ್ಕೆ ಅವಕಾಶ ಕೊಟ್ಟರೆ ತಾನೇ ನಾನು ಹಾಗಿರೋದಕ್ಕೆ ಸಾಧ್ಯ? ನಾನು ಹೊರಗಿನವನು, ನಿಷ್ಪ್ರಯೋಜಕ ಅನ್ನೋ ತೀರ್ಮಾನಕ್ಕೆ ನೀವು ಆಗಲೇ ಬಂದುಬಿಟ್ಟಿದ್ದೀರಾ ಅಂತ ಅನಿಸ್ತದೆ ನನಗೆ. ನೀವು ನನ್ನನ್ನು ಕೆಟ್ಟಾಗಿ ಟ್ರೀಟ್ ಮಾಡ್ತಿದ್ದೀರಾ. ಯು ಬೀಯಿಂಗ್ ಅನ್ಫೇರ್. ಎಂಥದ್ದು ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟೇ. ಇಬ್ರು ಬಂದಿದ್ರು, ವಾಸುದೇವ್ ಅಂತ ಒಬ್ರು, ಶ್ರೀನಿವಾಸ್ ಗೌಡ ಅಂತ ಇನ್ನೊಬ್ರು. ಸರಿ, ಥ್ಯಾಂಕ್ಸ್ ಅಮ್ಮ, ಯು ಆರ್ ದ ಬೆಸ್ಟ್. ನಿಮ್ಮ ಅಣ್ಣ ಎಲ್ಲೋ? ಅವನ ರೂಮ್ನಲ್ಲೆಲ್ಲೋ ಇರಬೇಕು. ಯಾಕಮ್ಮ? ಈ ನಡುವೆ ಅವನು ಎಷ್ಟು ಮಂಕಾಗಿರ್ತಾನೆ ಗಮನಿಸಿದೀಯಾ ನೀನು? ಈ ನಡುವೆ ಏನು, ಅವನು ಯಾವಾಗಲೂ ಇರೋದೇ ಹಾಗೆ. ಹಾಗೆ ಬೇಕಾದರೂ ಹೇಳ್ಕೊ, ಆದರೆ ಯಾವಾಗಿಂತ ಹೆಚ್ಚಾಗಿ ಮಂಕಾಗಿದ್ದಾನೆ ಅನ್ಸುತ್ತೆ. ಅವನ ಮುಖ ನೋಡು, ಒಳ್ಳೆ ಗರ ಬಡ್ದಾಗಿರುತ್ತೆ. ಅಮ್ಮ, ನೀನು ಇಲ್ಲದನ್ನೆಲ್ಲ ಊಹಿಸ್ಕೊಂಡು ತಲೆ ಕೆಡಿಸ್ಕೊಳ್ಬೇಡ. ನಾನು ಏನು ಹೇಳಿದ್ರು ನೀವು ಯಾರೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಮನೇಲಿ ಏನೋ ಅರ್ಥವಿಲ್ಲದೆ ಮಾತಾಡ್ತಾಳೆ ಅಂದ ಹಾಗೆ ಆಡ್ತೀರ. ಅಮ್ಮ, ಯಾವಾಗ ನೋಡಿದ್ರು ರಾಮು ಮಾಮ ಮತ್ತು ಪ್ರಥಮ್ ಮಾತಾಡ್ತಾನೆ ಇರ್ತಾರೆ. ಅಂಥ ಚಿಂತೆ ಪಡೋವಂಥದ್ದು ಏನಾದರೂ ಇದ್ದರೆ ಮಾಮನೇ ನಮ್ಮ ಹತ್ರ ಹೇಳ್ತಿರ್ಲಿಲ್ವಾ? ಹ್ಞೂ, ನೀ ಹೇಳೋದು ಸರಿ. ನಾನು ಯಾವಾಗಲೂ ಸರಿಯಾದ್ದೇ ಹೇಳೋದು. ನೀನು ಇಲ್ಲದನ್ನೆಲ್ಲ ತಲೆ ಹಚ್ಕೊಂಡು ತಲೆ ಕೆಡಿಸ್ಕೊಳ್ಬೇಡ. ಆದರೂ ಅವನೇನೋ ತುಂಬ ಚಿಂತೆ ಹಚ್ಕೊಂಡಿದ್ದಾನೆ ತಲೆಗೆ ಅನ್ಸುತ್ತೆ ಕಣೋ, ಅವನ ಗಮನಿಸಿ ನೋಡಿದಾಗ. ಅಮ್ಮ, ನಾನು ಹೇಳಲಿಲ್ವಾ ಅಂಥದ್ದು ಏನೂ ಇರಲ್ಲ, ರಿಲ್ಯಾಕ್ಸ್. ನಂಗೆ ಹಾಗೆ ಅನಿಸೋದಿಲ್ಲ ಕಣೋ. ಏನೋ ತೊಂದ್ರೆಗಳಿದ್ದಾನೆ. ಇಂಥ ವಿಚಾರಗಳೆಲ್ಲ ತಾಯಂದ್ರ ಮನಸ್ಸಿಗೆ ಹೇಗೋ ತಟ್ಬಿಡುತ್ತೆ ಕಣ. ನೀನು ಯಾವಾಗ್ಲಿಂದ ಶುರು ಮಾಡ್ಕೊಂಡ್ಯಮ್ಮ ಹೀಗೆ ಮಾತಾಡೋಕ್ಕೆ? ತಮಾಷೆ ಮಾತಲ್ಲ ಇದು ಸಿದ್ಧಾರ್ಥ. ನನ್ಗೆ ಯಾಕೋ ಒಂದು ಬಗ್ಗೆ ತುಂಬ ಚಿಂತೆ ಆಗ್ತಾ ಇದೆ. ಯೋಚನೆ ಮಾಡಿ ಮಾಡಿ ನನ್ನ ಮನಸ್ಸಿನ ಸ್ಥಿಮಿತಾನೆ ನಾನು ಕಳ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ಹೇಳ್ತಿರೋದು, ನೀನು ಸುಮ್ಮನೆ ನಿನ್ನ ನಿದ್ದೆ ಹಾಳು ಮಾಡ್ಕೊಳ್ತಿದ್ಯ ಇಲ್ಲದನ್ನೆಲ್ಲ ಊಹಿಸ್ಕೊಂಡು. ನನ್ನ ಮಾತು ಕೇಳು, ಪ್ರಾಣಾಯಾಮನು ಏನಾದರೂ ಮಾಡು, ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ನಿನ್ನ ಮುಂದೆ ಹೇಳಿ ಏನು ಪ್ರಯೋಜನ ಇಲ್ಲ ಕಣ. ನಿನ್ನ ತಲೆ ಯಾವಾಗ ಬೆಳೆಯುತ್ತೋ, ನಿನಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಆ ಪರಮಾತ್ಮನಿಗೆ ಗೊತ್ತು. ದೇವರ ದಯದಿಂದ ಈ ಜನ್ಮದಲ್ಲಿ ಅದು ಬರದೇ ಇದ್ರೆ ಸಾಕು. ಇವೆಲ್ಲ ಇಟ್ಕೊಂಡು ಆ ಪ್ರಥಮನ್ ನೋಡು ಹೇಗಾಗಿದ್ದಾನೆ ಪಾಪ. ನಿಮ್ಮ ಹತ್ರ ಹೋಗಿ ಮಾತಾಡೋದು ಶುದ್ಧ ಕಂಠಶೋಷಣೆ ಅಷ್ಟೇ, ಅದರಿಂದ ಮೂರು ಕಾಸಿನ ಪ್ರಯೋಜನ ಇಲ್ಲ. ನಮ್ಮ ಗುರೂಜಿ ಹತ್ರ ಹೋಗಿ ಮಾತಾಡಿದ್ರೆ ಮನಸ್ಸು ಸ್ವಲ್ಪ ಸಮಾಧಾನನಾದರೂ ಸಿಗುತ್ತೆ. ನೀನು ಈಗ ಆತಂಕ ಪಡ್ತೀಯಲ್ಲ ಅವಾಗವಾಗ, ಅದಕ್ಕೆ ಕಾರಣ ನಿನ್ನ ಗುರೂಜಿಯ ಉಪದೇಶ ಅಮೃತಾನೆ ಅಂತ ನನ್ನ ಗುಮಾನಿ. ಅಯ್ಯೋ ಅಮ್ಮ,
ಜೋಕ್ ಮಾಡಿದೆ ಅಷ್ಟೇ. ನಾನು ನಿನ್ನ ಹಿಂದೆ ಇದ್ದೀನಿ. ನೋಡಿ ಮನಸ್ಸು ಬದಲಾಯಿಸಿರೋ ಥರ ಇದೆ. ವಾಪಸ್ ಹೋಗ್ಲಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಸಾರಿ, ಲೇಟ್ ಆಯಿತು. ಆ್ಯಕ್ಚುಲಿ ಈ ಪ್ಲೇಸ್ ಹುಡ್ಕೋದಕ್ಕೆ ಕೊಂಚ ತಡ ಆಯಿತು. ಈ ಜಾಗ ಸ್ವಲ್ಪ ಊರಾಚೆನೇ ಇದೆ. ಈ ನೇಚರು ಇದೆಲ್ಲ ನಂಗೆ ಡ್ಯಾನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹ್ಞೂ ಹ್ಞೂ, ಬನ್ನಿ. ನಾಗರಾಜ್ ಅಂಕಲ್,